ಪ್ರಭುಗಳೇ, ಏಷ್ಯಾ ಖಂಡದಲ್ಲಿ ಎರಡನೇ ಅತಿ ದೊಡ್ಡ ತೇರು ಈ ಶಿವಯೋಗ ಮಂದಿರದ ತೇರಾಗಿದೆ. ಈ ಶಿವಯೋಗ ಮಂದಿರದ ತೇರು ಪ್ರಸಿದ್ಧವಾಗಿರುವಂತಹ ತೇರಾಗಿದೆ. ಒಳಗಡೆ ನೀವು ನೋಡಬಹುದು, ಅತಿ ಎತ್ತರವಾಗಿರ್ತಕ್ಕಂತಹ ತೇರು ಒಳಗಡೆ ಇದೆ. ಇದನ್ನ ಕವರ್ ಮಾಡಿದರೆ ಒಳಗಡೆ ಮೇಲ್ಗಡೆ ಹೋಗಿ ಈ ತೇರನ್ನ ನಾವು ನೋಡಬಹುದಾಗಿದೆ. ಬನ್ನಿ, ಒಳಗಡೆ ಹೋಗಿ ಹೇಗಿದೆ ತೇರು ಅಂತೇಳಿ ನೋಡ್ಕೊಂಡು ಬರೋಣ. ಅದರ ಈಗ ತೇರ್ ಐತಲ್ರಿ, ಈಗ ಇದು ತೇರ ಮೊದಲಿಂದ ಇತ್ತು ಅಥವಾ ಈಗ ಮಾಡಿಸಿದ್ದಾರೆ? ಇದ್ರ ಮೊದಲಿಂದ ಇಲ್ಲ, ಇದು ಈಗ ಮಾಡಿಸ್ತಾರೆ. ಈಗ ಎಷ್ಟು ವರ್ಷದ ತೇರ್ ಇದು? ಈಗ 12 ವರ್ಷ ಆದ್ರಿ. 12 ವರ್ಷ ರೀ? 12 ವರ್ಷ ಆದ್ರಿ. ಹೋ 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 ಹೋ. ಈಗ ಸದ್ಯಕ್ಕಿರುವ ಶ್ರೀಗಳು ಯಾರು ಅಂತ? ಈಗ ಹಾವೇರಿ ಅಜ್ಜಾರು ಉಪಾಧ್ಯಕ್ಷರದಾರ. ಹುಬ್ಬಳ್ಳಿಯವರು ಅಧ್ಯಕ್ಷರದಾರ. ಈಗ ಇದರ ಅಂದ್ರೆ ಈಗ ಸ್ವಾಮೀಜಿಗಳು ಏನಾಗ್ತಾರಲ್ಲ ಒಬ್ಬರಿಂದ ಒಬ್ರು, ಈಗ ಅವರ ಶಿಷ್ಯ ಪರಂಪರೆ ಅಂತ ಇರ್ತೈತಿ. ಈಗ ಅದು ಇದೇ ಮಠದಲ್ಲಿ ಆಗ್ತಾರ ಅಥವಾ ಹೆಂಗೆ ಬೇರೆ ಮಠದಲ್ಲಿ ಇರತಕ್ಕಂಥವ್ರ ಹೆಂಗೆ ಅದು ಅಂತ? ಇಲ್ಲೇನು ಸಂಸ್ಥಾನ ಇಲ್ಲಿ ಬೆಳೆದಿರ್ತಾರ, ಇದೇ ಮಠದಿಂದ ತಯಾರಾಗಿ ಹೋದವ್ರ ಉಪ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ ಹಾಕಾರ. ಉಳಿದವ್ರು ಇನ್ನೇನು ಹೊರಗಿನವ್ರು ಆಗಕ್ಕೆ ಬರೋಲ್ಲ. ಈಗ ಅಜ್ಜಾರದಾರಲ್ರಿ ಪ್ರೆಸೆಂಟ್? ಈಗ ಅವ್ರು ಎಲ್ಲಿ ಅವ್ರ ಅಂತಂದ್ರಲ್ಲ ಹುಬ್ಬಳ್ಳಿ ಅವರು. ಅವರು ಹುಬ್ಬಳ್ಳಿ? ಹುಬ್ಬಳ್ಳಿ. 3000 ಮಠ ಇದೆಯಲ್ಲ. ಹಣಗಲ್ ಅವರು. ಅವರು ಹಣಗಲ್ ಈಗ ಹುಬ್ಬಳ್ಳಿ ಮಠಕ್ಕಾಗಿ ಹಣಗಲ್ಲ. ಈ ಮಠ ಪರಂಪರೆಯವರ ಅವರು ಸದಾಶಿವ ಸ್ವಾಮಿಗಳು ಪರಂಪರೆಯವರ ಅವರು ಈ ಹುಬ್ಬಳ್ಳಿ ಮಠಕ್ಕಾಗ್ಯಾರ ಅವರು. ಓಹೋ, ಅವರ ಈಗ ಅಧ್ಯಕ್ಷರು ಅವರು. ಈಗ ಮತ್ತೆ ಇವ್ರು ಆದ ನಂತರ ಮುಂದೆ ಒಬ್ರು ಯಾರೋ ಅಜ್ಜಾರ್ ಆಗ್ಬೇಕಂತಂದ್ರೆ ಅಂದ್ರೆ ಅವರು ಅಂದ್ರೆ ಹೇಳ್ತಾರ ಇವ್ರನ್ನ ಅಜ್ಜಾರ್ ಮಾಡಿ ಅಥವಾ ಹೆಂಗೆ? ಟ್ರಸ್ಟ್ ಕಮಿಟಿ ಕೂಡ್ತಾರೆ ಅವರು. 15 ಮಂದಿ ಸ್ವಾಮಿಗಳು, 7 ಮಂದಿ ಸದಸ್ಯರು, ನಮ್ಮಂತ ಭಕ್ತರ 21 ಮಂದಿ ಅವ್ರೆ. 21 ಮಂದಿಯಾಗ ಅವ್ರೇನ ಇದನ್ನ ಮಾಡ್ತಾರೆ, ಎಲ್ಲರೂ ಕೂಡ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ನೇಮಿಸ್ತಾರ, ಅವ್ರನ್ನ ನೇಮಕ ಮಾಡ್ತಾರೆ. ನಮಸ್ಕಾರ. ನಮಸ್ಕಾರ. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ ಈ ತೇರು ಸುಮಾರು 12 ವರ್ಷಗಳ ಹಿಂದೆ ಮಾಡಿಸಿರದಂತೆ. ಇದು ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ತೇರಂತೆ. ಇದು ಮೊದಲು ಇಷ್ಟು ದೊಡ್ಡ ತೇರಿರಲಿಲ್ಲ, ನಂತರದಲ್ಲಿ ಈ ತೇರನ್ನು ಮಾಡಿಸಿದ್ದಾರೆ. ಏಷ್ಯಾದಲ್ಲಿ ಎರಡನೇ ತೇರು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಅದು ಬಾಗಲಕೋಟೆ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಇರೋದು ತುಂಬ ಹೆಮ್ಮೆ. ನೀವು ಯಾವಾಗಾದರೂ ಈ ಕಡೆ ಬಂದಾಗ, ಬದಾಮಿ ಕಡೆ ಅಥವಾ ಈ ಐಹೊಳೆ ಕಡೆ ಬಂದಾಗ ಒಂದು ಸರಿ ಈ ಶಿವಯೋಗ ಮಂದಿರ ಮಠಕ್ಕೆ ಭೇಟಿ ಕೊಡಿ. ಆ ಒಂದು ಭವ್ಯವಾಗಿರ್ತಕ್ಕಂತಹ ತೇರಿದು, ಇದನ್ನು ನಿಮ್ಮ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳ್ತಾ ಆ ತೇರನ್ನು ನೀವು ನೋಡಬಹುದು ಎಷ್ಟು ಎತ್ತರ ಆಗಿದೆ ಅಂಥೇಳಿ. ಇದರ ಒಂದೊಂದು ಗಾಲಿ ನೋಡ್ರಿ ನೀವು ಹೆಂಗಿದೆ ಅಂಥೇಳಿ. ತುಂಬ ದೊಡ್ಡದಾಗಿರ್ತಕ್ಕಂತಹ ಗಾಲಿಗಳು ಇವೆಲ್ಲ. ಒಂದು ಸರಿ ಈ ಕಡೆ ಬಂದರೆ ಈ ತೇರನ್ನು ತಾವು ಕಣ್ಣು ತುಂಬಿಕೊಳ್ಳಿ. ನೀವು ತೇರಿನ ಒಳಗೆ ನೋಡಬಹುದು ಹಾನಗಲ್ ಕುಮಾರೇಶ್ವರ ಶ್ರೀಗಳು ಏನಿದ್ದಾರೆ. ನೋಡಿದ ತಕ್ಷಣ ಅಂತಹ ರೋಮಾಂಚನ ಆಗುತ್ತೆ. ಹಾನಗಲ್ ಕುಮಾರೇಶ್ವರ ಶ್ರೀಗಳು ಮಹಾನ್ ಪವಾಡ ಪುರುಷರು. ಇವರು ತೇರಲ್ಲಿ ವಿರಾಜಮಾನರಾಗಿದ್ದಾರೆ. ತುಂಬಾನೇ ಒಂದು ಭಕ್ತಿ ಭಾವ ಮೂಡುವಂಥದ್ದು ಹಾನಗಲ್ ಕುಮಾರೇಶ್ವರ ಶ್ರೀಗಳು. ಅವರ ಪವಾಡಗಳು ಅನೇಕ ಇವೆ. ಬರುವ ಮುಂದಿನ ನಿರ್ಮಾಣಗಳಲ್ಲಿ ಒಂದೊಂದು ಎಪಿಸೋಡ್ ಅನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸರ್, ಏನ್ ಸರ್ ಇದು ದಾರಿ ಮಾಡ್ಯಾರಲ್ರಿ? ಹಿಂಗ ಇದು ತೇರು ಮೂವ್ ಆಗ ಸರ್ ಇದು ದಾರೆ. ಈ ತೇರು ಹೆಂಗೆ ಹೋಗ್ಬೇಕು ಅಂತ? ಹಾನ್ರಿ, ಪ್ರತಿಯೊಂದು ಗಾಲಿ ಒಂದು ಈ ಕಡೆ ಒಂದ್ ಆ ಕಡೆ ರೀ. ನೇರವಾಗಿ ಏನೈತಲ್ಲ ಒಂದು ದಾರಿಯನ್ನು ಮಾಡ್ರ ಸರ್ ತೇರು. ನೋಡಿ ಸ್ನೇಹಿತರೆ, ಇಲ್ಲಿ ತೇರು ಸರಾಗವಾಗಿ ಹೋಗ್ಲಿಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ರೂಟ್ ಅನ್ನ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿರುವಂತದ್ದು. ಸಿಮೆಂಟ್ ನ ಒಂದು ದಾರಿ ಏನಿದೆ ಅದ್ಭುತವಾಗಿ ಇದನ್ನ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ತೇರು ಸರಾಗವಾಗ ಹಾರಿಲಿ ಅಂತ ಹೇಳಿ, ಯಾಕಂದ್ರೆ ಜಾತ್ರೆ ಒಂದು ವಿಜೃಂಭಣೆ ಇಲ್ಲಿ ಹಾಗೆ ನಡೆಯುತ್ತೆ ಅಂತಂದ್ರೆ ತುಂಬಾ ದಟ್ಟವಾಗಿ ನಡೆಯುತ್ತೆ. ಆದ್ರಿಂದ ತುಂಬಾ ಜನ ಸೇರಿರ್ತಾರೆ. ಆದ್ರಿಂದ ತೇರು ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿರುವಂತದ್ದು.